ಬಗೆದಷ್ಟು ಹೊಸ ಹೊಸ ರಹಸ್ಯಗಳು ಬಯಲಾಗುತ್ತವೆ. ಇಲ್ಲಿ ತಿಳಿದಷ್ಟು ತಿಳಿಯಬೇಕಾದ್ದು ಮತ್ತಷ್ಟಿರುತ್ತೆ. ಸಾಮಾನ್ಯವಾಗಿ ನಾವು ಹೊರ ಗಣ್ಣಿಗೆ ಕಾಣಿಸೋದನ್ನ ಮಾತ್ರ ನಂಬುತ್ತೇವೆ. ಆದ್ರೆ ಒಳ ಗಣ್ಣಿನಿಂದ ನೋಡಲು ಮುಂದಾದಾಗ ಹೊಸ ಹೊಸ ಅಚ್ಚರಿಗಳು ನಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಸಾಧನೆಗನುಸಾರವಾಗಿ ಆಗೋ ಅನುಭವಗಳು ಆಧುನಿಕ ಪ್ರಪಂಚವನ್ನ ಚಕಿತಗೊಳಿಸುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ಅಂತಹ ಚಕಿತಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗು ಉಂಟೆ. ಯೋಗ ಸಾಧನೆಯಿಂದ ದೇಹದ ರಹಸ್ಯವನ್ನ ತಿಳಿಯಬಹುದ, ಆತ್ಮ ರಹಸ್ಯವನ್ನ ಅರಿಯಬಹುದ, ಅದರಿಂದ ಮಾನವನ ಊಹೆಗೂ ಮೀರಿದ್ದನ್ನ ಕಾಣಬಹುದ. ಅದು ಹೇಗೆ? ಸಂಗೀತವನ್ನು ಕಲಿಯದ ಶ್ರದ್ಧೆ ಇದ್ರೆ, ಅದಕ್ಕಾಗಿ ಶ್ರಮ ಪಟ್ರೆ ಏನನ್ನಾದರೂ ಕಲಿಯಬಹುದು, ಸಾಧಿಸಬಹುದೆಂದು ತೋರಿಸಿಕೊಟ್ಟ ವರನಟ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದರು. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಣಿಸೆ, ಖಗಗಳ ಕುಣಿಸೆ, ಸಡಗರದಿಂದ ಗಗನದ ಅಂಚಿನಿಂದ ಸುರರು ಬಂದು ಹರಿಯ ಕಂಡು ಹರು ಸರಿ ಬುಡಿಯ ಸತ್ಯ ಬುಡಿಯ ಸತ್ಯ ಎಂಬುದಿರಲು. ಕಲಿಯಬೇಕೆಂಬ ಇಚ್ಛೆ ಮೂಡಿದ್ರೆ ಅದನ್ನ ಯಾವುದೇ ರೀತಿಯ ಆರ್ಭಟವಿಲ್ಲದೆ ತೋರ್ಪಡಿಕೆಗೆ ಮಾಡದೆ ಎಷ್ಟೇ ಕಷ್ಟವಾದರೂ ನಿಶ್ಶಬ್ದವಾಗಿ ಸಾಧಿಸಲು ಮುಂದಾಗಿ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಧಿಸಿಯೇ ತೀರುತ್ತಿದ್ದರು ಎಂಬ ಮಾತಿಗೆ ತಮ್ಮ 50ನೇ ವಯಸ್ಸಿನ ಆಸುಪಾಸಿನಲ್ಲಿ ಕಲಿಯಲು ಆರಂಭಿಸಿದ, ಅದರ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿದ ಹಠಯೋಗ. ಭಕ್ತಿ ಮಾರ್ಗದಿಂದ ಯೋಗ ಮಾರ್ಗದಿಂದ ಮಾನವನ ಊಹೆಗೂ ಮೀರಿದ್ದನ್ನ ಕರಗತ ಮಾಡಿಕೊಂಡಿದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ಸಾಗಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮನ್ನು ಕಾಡಿದ ಮೊಣಕಾಲಿನ ನೋವಿನ ಬಗ್ಗೆ ಹೇಳಿದ್ದು ಈ ರೀತಿ. ಮನುಷ್ಯನಿಗೆ ಬರತಕ್ಕಂತಹ ಕೆಲವಾರ ತಾಪತ್ರಯಗಳು ದೈಹಿಕವಾಗಿ ಮಾನಸಿಕವಾಗಿ ಇದೆಲ್ಲ ಬಂದು ಈ ಮಂಡಿ ನೋವು ಅಂತ ಅದಂತಿದಂತೆ ಇದೆಲ್ಲ ಯಾತ್ರಿಂದ ಬಂತು. ನಿಮ್ಮೆಲ್ಲ ಪಾಪ ಬಹಳ ಕಷ್ಟಪಟ್ಟುಬಿಟ್ಟಿದ್ರಿ, ಬೇಕಾದಷ್ಟು ಫೈಟು ಗೀಟು ಅದು ಇದೆಲ್ಲ ಮಾಡಿಬಿಟ್ಟು ಇದೆಲ್ಲ ಈ ತರ ಹಳೆ ನೋವುಗಳಿರಬಹುದು ಅಂತೇಳಿ ಇದ್ರೂ ಇರಬಹುದೇನೋ, ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದೇ ನಾನು ಹೇಳ್ಕೊಳ್ಳೋದಿಲ್ಲ ಅದನ್ನ, ಹೌದು ಇದನ್ನ ನೋಡಿ ಹೀಗೆ ಆಗೋಯ್ತು ಹೀಗೆ ಆಗೋಯ್ತು ಅಂತ. ಹೇಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನ ಈ ರೀತಿ ನಡೆಸಿಕೊಂಡು ಮಾರ್ಗದರ್ಶನ ಮಾಡಿದ್ನು, ಅದೇ ಭಗವಂತ ಇದನ್ನು ಕೊಟ್ಟಿದ್ದಾನೆ, ಯಾಕೆ ತಗೋಬಾರದು? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಿದ್ಧಿಸಿಕೊಂಡಿದ್ದ ಸಿದ್ಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದವರೆಂದರೆ ಹಠಯೋಗಿ ನಾಯ್ಕರವರು ಮಾತ್ರ. ಅಲ್ಲಿಂದ ಆಗ್ತದೆ ಅಂದ್ರೆ ಏನು, ಅವರೆಲ್ಲ ತಾಕತ್ ಎತ್ತು ತಗೊಂಡ್ರು ಅವರು. ನಾವು ಪಾಠ ಏನ್ ಕೆಲಸ ಇರ್ತೈತಿ ಇಲ್ಲಿ ಮಾಯಾಲೋಕದಾಗ, ಹೌದು ಗುರುಗಳು, ತಾಕತ್ತು ತಾವು ತಾವ ಚೊಕ್ಕೋ ಮೂಲೆಯ ಮಹಾದಾನ, ಅವ್ರು ಮಹಾದಾನ ಮಾಡಿದ್ರು ಯೋಗದ. ಅಂತಹ ಸಿದ್ಧಿಗಳ ಬಗ್ಗೆ, ಅಂತಹ ರಹಸ್ಯಗಳ ಬಗ್ಗೆ ಹಠಯೋಗಿ ನಾಯ್ಕರವರು ಮೊದಲಿಗೆ ಬಯಲು ಮಾಡಿದ್ದು ಪತ್ರಕರ್ತರಾದ ಬಿ ಗಣಪತಿಯವರ ಮುಂದೆ. ಅಂತಹ ರಹಸ್ಯಕಾರಿ ಸಂಗತಿಗಳನ್ನ ನಾಯ್ಕರವರಿಂದ ಆಲಿಸಿದ ಬಿ ಗಣಪತಿಯವರು ಆ ಕುರಿತು ಒಂದು ಪುಸ್ತಕವನ್ನು ಹೊರತಂದರು. ಆ ಪುಸ್ತಕವೇ ರಾಜ್ಕುಮಾರ್ ಇಚ್ಛಾಮರಣಿಯೇ ಎಂಬ ಈ ಪುಸ್ತಕ.
ಈ ಪುಸ್ತಕ ಮೂಲಕ ನಾಯಕರವರು ಬಯಲು ಮಾಡಿರುವ ಕೆಲವು ರಹಸ್ಯಕಾರಿ ಸಂಗತಿಗಳು ಅಚ್ಚರಿಯನ್ನು ಮೂಡಿಸುತ್ತವೆ. ಇಲ್ಲಿ ದಾಖಲಾಗಿರುವ ಕೆಲವು ರಹಸ್ಯಕಾರಿ ಸಂಗತಿಗಳ ಪ್ರಕಾರ ಹೇಳಿಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಕಲಿತ, ಅದರಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಲು ನಿಂತ ಡಾಕ್ಟರ್ ರಾಜ್ಕುಮಾರ್ರಿಂದ ಅದೊಂದು ದಿನ ಗುರುಗಳಾದ ನಾಯಕರವರಿಗೆ ಒಂದು ಫೋನ್ ಕರೆ ಬಂದಿತ್ತು. ಡಾಕ್ಟರ್ ರಾಜ್ರವರು ಫೋನ್ನಲ್ಲಿ ಮಾತನಾಡುತ್ತಾ ಒಂದು ರಹಸ್ಯಕಾರಿ ಯೋಗ ತಂತ್ರದ ಬಗ್ಗೆ ಹೇಳಿದ್ರು. ಅಂತಹ ರಹಸ್ಯಕಾರಿ ತಂತ್ರದ ಬಗ್ಗೆ ರಾಜ್ರವರಿಂದ ಕೇಳಲು ನಿಂತ ನಾಯ್ಕರವರಿಗೆ ಒಂದು ವಿಷಯ ದೃಢವಾಯಿತು. ಆ ದೃಢವಾದ ವಿಷಯವೇ ರಾಜ್ರವರು ಕೆಲವೇ ದಿನಗಳಲ್ಲಿ ದೇಹ ತ್ಯಾಗ ಮಾಡುತ್ತಾರೆಂಬುದು. ಅಂದು ಪುನೀತ್ ಅಭಿನಯದ ಅರಸು ಚಿತ್ರದ ಮುಹೂರ್ತವಿತ್ತು. ಖಂಡಿತ ಸರಿ, ಅವರಿಬ್ಬರ ಫ್ರೆಂಡ್ಶಿಪ್ ನೋಡಿದೆ ನಾವು. ಅವಳನ್ ಮದ್ವೆ ಆಗುಂತ ಇವಳು, ಇವಳನ್ ಮದ್ವೆ ಆಗುಂತ ಅವಳು. ಇದನ್ನೆಲ್ಲ ನೋಡಿದ್ಮೇಲೆ ಪ್ರೀತಿಗೋಸ್ಕರ ಒಬ್ರಿಗೊಬ್ರು ನೋವು ಅನ್ಬೋಸೋ ಬದಲು ಫ್ರೆಂಡ್ಸ್ ಆಗೇ ಇದ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅಂತ ನನಗನ್ಸುತ್ತೆ. ಅರಸು ಚಿತ್ರದ ಮುಹೂರ್ತದ ದಿನದಂದು ನಾಯ್ಕರವರು ಡಾಕ್ಟರ್ ರಾಜ್ರ ಆಮಂತ್ರಣದ ಮೇರೆಗೆ ಆ ಒಂದು ರಹಸ್ಯಕಾರಿ ಯೋಗ ತಂತ್ರದ ಬಗ್ಗೆ ಚರ್ಚೆ ನಡೆಸಲು ಡಾಕ್ಟರ್ ರಾಜ್ರ ಮನೆಗೆ ಹೋದರು. ಮನೆಯ ಒಂದು ಕೋಣೆಯೊಳಗೆ ಹೋದ ನಾಯ್ಕರ್ ಮತ್ತು ರಾಜ್ರವರು ಬಾಗಿಲು ಹಾಕಿಕೊಂಡು ಹಲವಾರು ಗಂಟೆಗಳ ಕಾಲ ಆಚೆಯೇ ಬರಲಿಲ್ಲ. ಆ ಸಮಯದಲ್ಲಿ ಏನು ನಡೆಯಿತು ಎಂಬ ಪ್ರಶ್ನೆಗಳಿಗೆ ನಾಯ್ಕರ್ರವರು ನೀಡಿರುವಂತಹ ಉತ್ತರ ದೇಹ ತ್ಯಾಗದ ಅಂತಿಮ ಪ್ರಯೋಗ. ದೇಹ ತ್ಯಾಗದ ಪ್ರಯೋಗದಲ್ಲಿ ಡಾಕ್ಟರ್ ರಾಜ್ರವರು ಒಟ್ಟು 7 ಬಾರಿ ದೇಹವನ್ನು ಬಿಟ್ಟು ಅದರ ಆರೋಹಣ ಮತ್ತು ಅವರೋಹಣದ ರೀತಿಯನ್ನ ಮನನ ಮಾಡಿಕೊಂಡರು. ಅಂದರೆ ಡಾಕ್ಟರ್ ರಾಜ್ರವರು ಅಂದೇ 7 ಬಾರಿ ಪ್ರಾಣವನ್ನ ಬಿಟ್ಟರು. ಎಲ್ಲಾ ಕನ್ಫರ್ಮ್ ಮಾಡ್ಕೊಂಡ್ರು. ಅದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಒಂದು 7 ಸಲ ದೇಹ ಬಿಟ್ಟಿದ್ದೇವೆ, 8ನೇ ಸಲ ಮದಾಮಾಯ ಆದ್ರು. 7 ಬಾರಿ ಪ್ರಾಣವನ್ನು ಬಿಟ್ಟು ಅದರ ತಂತ್ರವನ್ನ ಗುರುಗಳ ಮುಂದೆ ಮನನ ಮಾಡಿಕೊಂಡ ರಾಜ್ರವರು 8ನೇ ಬಾರಿ ದೇಹವನ್ನ ತ್ಯಜಿಸಲು ಮುಂದಾದ ಒಂದೇ ಕ್ಷಣದಲ್ಲಿ ರಾಜರ ಪುತ್ರಿ ಪೂರ್ಣಿಮರವರು ಬಂದು ಬಿಟ್ಟರು. ಇಷ್ಟು ಗಂಟೆಗಳ ಕಾಲ ಏನು ಮಾಡುತ್ತಿದ್ದೀರಾ ಎಂದು ಕೇಳಲು ಮುಂದಾದರು. ಹಾಗೆ ಅರಸು ಚಿತ್ರದ ಮುಹೂರ್ತದ ದಿನದಂದೇ ಗುರುಗಳ ಮುಂದೆ ದೇಹ ತ್ಯಾಗ ಮಾಡಲು ಮುಂದಾದ ರಾಜ್ರವರು ಪೂರ್ಣಿಮರವರ ಮಧ್ಯಪ್ರವೇಶದಿಂದ ದೇಹ ತ್ಯಾಗ ಮಾಡಲಿಲ್ಲ. ನಾಯ್ಕರವರು ಅಂದು ಅಲ್ಲಿಂದ ಹೊರಬರಬೇಕಾದರೆ ರಾಜರವರಿಗೆ ಹೇಳಿದ್ದು, ಇನ್ನು ನಿಮಗೆ ಈ ಭವದ ಬಾಳು ಎಂದು ಸಾಕೆನಿಸುತ್ತದೆಯೋ ಅಂದು ನೀವಾಗಿಯೇ ಸ್ವತಂತ್ರವಾಗಿ ದೇಹವನ್ನು ತ್ಯಜಿಸಬಹುದು, ಅದಕ್ಕೆ ನನ್ನ ಅಗತ್ಯವಿಲ್ಲ ಎಂದು ಹೇಳಿದ್ದು. ನಮ್ಗೆ ಗೊತ್ತು, ಇಂತ ದಿವಸ ದೇಹ ಬಿಡ್ತಾರ ನಮ್ಗೆ ಹೇಳಿ ಕೇಳಿದ ಹೆಂಗ್ ದೇಹ ಬಿಡ್ತಾರ ಅವರು. ಅದು ಪ್ರಪಂಚ ಗೊತ್ತಿಲ್ಲಲ್ಲ ಗುರುಗಳೇ, ಅದು ಪ್ರಪಂಚ ಗೊತ್ತಿಲ್ಲಲ್ಲ. ಪ್ರಪಂಚಗೆ ತಾನೇ ಗೊತ್ತಾಗ್ತದ್ರಿ, ತಾನೇ ತಾನೇ ಅದಕ್ಕೆ ಹುಟ್ಟಡಗಿಸಿದ ಹುಟ್ಟಿನ ಹವಾಲು ಕಟ್ಟ ಬಯಲಿನ ಬಲಾಢ್ಯ ಬಯಲು ಹುಟ್ಟು ಗುಣದ ಆ ಅಪ್ಪನ ಅವನು ಕಟ್ಟು ಕರಾರಿನ ಕಾರ್ಯಕುಶಾಲು ಪಟ್ಟು ಹಿಡಿದು ಗುರಿ ಮುಟ್ಟಿದ ಮೊದಲದು. ನಾಯ್ಕರವರು ತಮ್ಮ ಶಿಷ್ಯರಾದ ರಾಜ್ರವರಿಗೆ ಈ ರೀತಿ ಹೇಳಿ ಬಂದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ವರನಟ ರಾಜ್ಕುಮಾರ್ ರವರು ಆ ಒಂದು ಯೋಗ ತಂತ್ರದಿಂದ 3 ಬಾರಿ ಉಸಿರನ್ನ ಬಿಡುವುದರ ಮೂಲಕ ದೇಹವನ್ನ ತ್ಯಜಿಸಿಬಿಟ್ಟಿತ್ತು. ಡಾಕ್ಟರ್ ರಾಜ್ರವರು ಯಾವ ಯೋಗ ತಂತ್ರದ ಮೂಲಕ ದೇಹವನ್ನು ತ್ಯಜಿಸಿದ್ರು ಎಂಬ ಪ್ರಶ್ನೆಗಳಿಗೆ ನಾಯ್ಕರವರು ನೀಡುವಂತಹ ಉತ್ತರ, ಮೊದಲಿಗೆ ಆಜ್ಞಾ ಚಕ್ರದಲ್ಲಿ ಪ್ರಾಣಶಕ್ತಿಯನ್ನು ನೆಲೆಯಾಗಿಸಿ ತದನಂತರ ಅದಕ್ಕೆ ಆಜ್ಞೆ ಕೊಟ್ಟು ಡಾ ರಾಜ್ರವರು ದೇಹವನ್ನು ತ್ಯಜಿಸಿದ್ದಾರೆಂಬುದು. ಹಠಯೋಗದಿಂದ ಅದ್ಭುತ ಶಕ್ತಿಯನ್ನ ಸಂಪಾದಿಸಿಕೊಂಡಿರೋ ಡಾಕ್ಟರ್ ರಾಜ್ರವರು ಮತ್ತೆ ಹುಟ್ಟದೆ ಅದೇ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದ್ದಾರೆಂಬ ಮಾತು ಹಠಯೋಗಿ ನಾಯ್ಕರವರದ್ದು ಎಂಬುದು. ಚಾಲುಕ್ಯದ ಅನುಭವ ಎಲ್ಲಿ ಬೇಕಾದ್ರೆ ಕಾಣಿಸ್ಕೊಳ್ತಾರೆ ಅನ್ನೋರು,
ಆದ್ರೆ ಅವ್ರು ಇರೋದು ಒಂದೇ ಒಂದ್ ಅಲ್ಲಿ, ಅದಕ್ಕೆ ಸಂಕಲ್ಪ ಅವ್ರು, ಸಂಕಲ್ಪದ ಛಾಯಾ, ಸಂಕಲ್ಪ ಹೇಳ್ಬೇಕಲ್ಲ ಇರ್ಬಹುದು. ಬಟ್ ಹಠಯೋಗದಿಂದ ದೇಹವನ್ನ ಬಿಟ್ಟ ನಂತರವೂ ಅದೇ ರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದಾ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಡೀ ಮನುಕುಲವೇ ಚಕಿತಗೊಳ್ಳುವಂತಹ ಉತ್ತರವಿದೆ. ಆ ಉತ್ತರವೇ ಡಾಕ್ಟರ್ ರಾಜ್ಕುಮಾರ್ ಅವರು ದೇಹವನ್ನ ತ್ಯಜಿಸಿದ ಕೆಲವೇ ದಿನಗಳಲ್ಲಿ ವಿಷ್ಣುವರ್ಧನ್ ರವರ ಮನೆಯಲ್ಲಿ ಕಾಣಿಸಿಕೊಂಡಿದ್ದು. ರಾಜಾತ್ಮ ವಿಷ್ಣುವರ್ಧನ್ ರವರ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾದ್ರೂ ಹೇಗೆ, ಮಾತನಾಡಿದ್ದಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಚಾಮಯ ಮೇಷ್ಟ್ರು ಹಾಕಿದ ಗೆರೆನ ರಾಮಾಚಾರಿ ದಾಟೋದೇ ಇಲ್ಲ ಅಂತ ಜನಜನಿತವಾಗಿರೋ ಮಾತಿನ ಸತ್ವ ಪರೀಕ್ಷೆ, ನಿಮ್ಮ ಸತ್ವ ಪರೀಕ್ಷೆ ಅಗ್ನಿ ಪರೀಕ್ಷೆ ಪ್ರಶ್ನಾಪತ್ರಗಳಿಗೆ ನಾನೀಗ ಉತ್ತರ ಕೊಡಕ್ಕೆ ಸಿದ್ಧವಾಗಿಲ್ಲ. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ರವರ ಗರಡಿಯಲ್ಲಿ ಪಳಗಿದ ವಿಷ್ಣುವರ್ಧನ್ ಚಿತ್ರದಿಂದ ಚಿತ್ರಕ್ಕೆ ಮೋಡಿ ಮಾಡಲು ನಿಂತರು. ತಮ್ಮ ಅಮೋಘ ಅಭಿನಯದಿಂದ ಕೋಟ್ಯಾಂತರ ಜನರ ಮನಸ್ಸನ್ನ ಸೂರೆಗೊಂಡರು. ಸಾಹಸ ಸಿಂಹನಾಗಿ ಕನ್ನಡಿಗರ ಮನಗೆದ್ದರು. ಚಾಮುಂಗಿ ತಾಯಿ ನಾನೆಂದು ನಿಮ್ಮನೇ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ 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 ಚಾಮುಂಡಿ ತಾಯಿ ನಾನೆಂದು ನಿಮ್ಮನೇ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ. 220 ಚಿತ್ರಗಳಲ್ಲಿ ನಟಿಸಿ ದೇಶದ ಪ್ರತಿಷ್ಠಿತ ಸನ್ಮಾನಗಳಿಂದ ಸನ್ಮಾನಿಸಲ್ಪಟ್ಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಹೋಗು ಹೋಗುತ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡು ಬಿಟ್ಟರು. ತಮ್ಮನ್ನು ತಾವು ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ವಿಷ್ಣುವರ್ಧನ್ ರವರಿಗೆ ಒಂದು ಅಚ್ಚರಿ ಎದುರಾಯಿತು. ವಿಷ್ಣುವರ್ಧನ್ ರವರಿಗೆ ಎದುರಾದ ಆ ಅಚ್ಚರಿಯಾದರೂ ಏನು, ಅವರ ಜೀವನದಲ್ಲಿ ಮಾನವನ ಊಹೆಗೂ ಮೀರಿದ್ದು ನಡೆದದ್ದಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಅಂತಹ ಅಚ್ಚರಿಗಳ ಬಗ್ಗೆ ಶೋಧ ನಡೆಸುತ್ತಿದ್ದ ನಮಗೆ ಶಿಕಾರಿಪುರದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಹೆಚ್ ಬಸವರಾಜರವರು ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನು ನೀಡಿದ್ರು. ಅಂತಹ ಕುತೂಹಲಕಾರಿ ಮಾಹಿತಿಗಳನ್ನು ಆಧರಿಸಿ ನಾವು ಸಿನಿಮಾ ಕ್ಷೇತ್ರದ ಹಿರಿಯ ಪತ್ರಕರ್ತರಾದ ಬೆಂಗಳೂರಿನಲ್ಲಿ ನೆಲೆಯಾಗಿರುವ ಗಣೇಶ್ ಕಾಸರಗೋಡರನ್ನು ಭೇಟಿ ಮಾಡಿದೆವು. ಕೆಲವು ದಶಕಗಳಿಂದ ಸಿನಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಾ ಅನೇಕ ಪುಸ್ತಕಗಳನ್ನು ಹೊರತಂದಿರುವ ಗಣೇಶ್ ಕಾಸರಗೋಡ್ ರವರಿಗೆ ವೃತ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾರದಂತಹ ಒಂದು ಆಶ್ಚರ್ಯ ಎದುರಾಯಿತು. ಅಲ್ಲ, ಮೂಕ ಈ ಮೂಕ ವಿಸ್ಮಿತ ಅಂತ ಹೇಳಿ ಹೇಳ್ತಾರಲ್ಲ, ಮೂಕ ವಿಸ್ಮಿತ, ವಿಸ್ಮಯದಿಂದ ಮೂಕರಾಗುವುದು ಅಂತೇಳಿ, ಅದು ನಾವಾಗಿದ್ದ, ನಾನು ರವಿ ಬೆಳಗೆರೆ ಇಬ್ಬರು ಆಗಿದ್ದು, ನೀವು ಹೇಳ್ತಿರಲ್ಲ ಹೀಗು ಉಂಟೆ ಅಂದ್ರೆ, ಇದು ನಿಜವಾಗ್ಲು ಕೇಳುವಂತ ಪ್ರಶ್ನೆ ಹೀಗೂ ಉಂಟೆ ಅಂತ. ನಿಮಗೆ ಎದುರಾದಂತಹ ಆಶ್ಚರ್ಯವಾದರೂ ಏನು, ಅಚ್ಚರಿಯಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಗಣೇಶ್ ಕಾಸರಗೋಡು ಹಾಗೂ ಖ್ಯಾತ ಪತ್ರಕರ್ತರಾದ ರವಿ ಬೆಳಗೆರೆಯವರು ಆಪ್ತ ಸ್ನೇಹಿತರು. ಅದೊಂದು ದಿನ ಒಂದು ಕಾರ್ಯಕ್ರಮಕ್ಕೆ ವಿಷ್ಣುವರ್ಧನ್ ರವರನ್ನು ಆಹ್ವಾನಿಸುವ ಇಚ್ಛೆಯನ್ನ ರವಿ ಬೆಳಗೆರೆಯವರು ವ್ಯಕ್ತಪಡಿಸಿದಾಗ ಗಣೇಶ್ ಕಾಸರಗೋಡು ರವರು ವಿಷ್ಣುವರ್ಧನ್ ರವರೊಂದಿಗೆ ಮಾತನಾಡಿ ಸಮಯವನ್ನ ನಿಗದಿಪಡಿಸಿದ್ರು. ಆನಂತರ ಇಬ್ಬರು ವಿಷ್ಣುವರ್ಧನ್ ರವರ ಮನೆಗೆ ಹೋಗಿ ವಿಷ್ಣು ರವರನ್ನ ಭೇಟಿ ಮಾಡಿದ್ರು. ಆ ಸಮಯದಲ್ಲಿ ವಿಷ್ಣುವರ್ಧನ್ ರವರು ನಾನಾ ವಿಚಾರಗಳನ್ನ ಮಾತನಾಡಲು ಆರಂಭಿಸಿದ್ರು. ಯಾಕೆ ಬಂದಿದ್ದೀವಿ ಅಂತ ಸಬ್ಜೆಕ್ಟ್ ಬರಲಿಲ್ಲ, ಅವರು ಮಾತನೆಲ್ಲ ಮುಳ್ಕೊಂಡ್ರು. ಇಂಥ ವಿಚಾರ ಮಾತಾಡಿದ್ದಾರೆ ಅಂತ ಅದು ಲೆಕ್ಕ ಇಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯದಿಂದ ಸ್ವಾಮೀಜಿಗಳವರೆಗೆ, ಪುಸ್ತಕದಿಂದ ತರಕಾರಿಗಳವರೆಗೆ, ಅದು ಇದು ಅಂತಲ್ಲ, ಎಲ್ಲಾ ವಿಷಯ ಮಾತಾಡಿದ್ರು. ಇಬ್ರು ತುಂಬಾ ಇಂಟ್ರೆಸ್ಟ್ನಲ್ಲಿ ಮಾತಾಡಿದ್ರು. ನಾನಾ ಕ್ಷೇತ್ರಗಳ ನಾನಾ ವಿಚಾರಗಳ ಕುರಿತು ರವಿ ಬೆಳಗೆರೆ ಹಾಗೂ ಗಣೇಶ್ ಕಾಸರಗೋಡು ರವರೊಂದಿಗೆ ಮಾತನಾಡಲು ನಿಂತ ವಿಷ್ಣುವರ್ಧನ್ ರವರು ಇದ್ದಕ್ಕಿದ್ದಂತೆ ಒಂದು ರಹಸ್ಯಕಾರಿ ಸಂಗತಿಯನ್ನು ಬಯಲು ಮಾಡಿಬಿಟ್ಟರು.
ಆ ರಹಸ್ಯಕಾರಿ ಸಂಗತಿಯೇ. ಅಲ್ಲಿಗಾಗಲೇ ಸಾವನ್ನಪ್ಪಿದ ವರನಟ ಡಾಕ್ಟರ್ ರಾಜ್ಕುಮಾರ್ ರವರು ಶ್ವೇತ ವಸ್ತ್ರಧಾರಿಯಾಗಿ ದೇಹ ಸಮೇತ ತಮ್ಮ ಮನೆಗೆ ಬರುತ್ತಿದ್ದಾರೆಂಬುದು ಡಾಕ್ಟರ್ ರಾಜ್ಕುಮಾರ್ ರವರು ಸಾವನ್ನಪ್ಪಿ ಹಲವು ತಿಂಗಳುಗಳಾದ ನಂತರ ರಾಜರವರು ತಮ್ಮ ಮನೆಗೆ ಬರುತ್ತಿದ್ದಾರೆ, ತಮ್ಮ ಪಕ್ಕದಲ್ಲಿ ಕೂರುತ್ತಾರೆ, ಹೆಗಲ ಮೇಲೆ ಕೈ ಹಾಕುತ್ತಾರೆ ಎಂಬುದು. ಮಾತಾಡ್ತಾ ರವಿ, ನನಗೆ ಇದ್ದಕ್ಕಿದ್ದಾಗೆ ಅಣ್ಣವರು ಬಂದಾಗೆ ಆಗ್ತಾ ಇದೆ. ಬರ್ತಾರೆ ಅವರು, ನಾನು ಮಂಚದಲ್ಲಿ ಕೂತಿದ್ರೆ ಸಾಕು, ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ. ಡಾಕ್ಟರ್ ರಾಜ್ಕುಮಾರ್ ರವರು ನಿಮ್ಮ ಕನಸಿನಲ್ಲಿ ಹಾಗೆ ಬರುತ್ತಾರಾ ಎಂಬ ಪ್ರಶ್ನೆಗಳಿಗೆ ವಿಷ್ಣುವರ್ಧನ್ ಉತ್ತರಿಸುತ್ತಾ ಹೇಳಿದ್ದು, ಕನಸಲ್ಲಿ ಅಲ್ಲ, ನಾನು ಎಚ್ಚರ ಇರುವಾಗಲೇ ಬರುತ್ತಾರೆ, ಬೆಳಗ್ಗಿನ ಸಮಯದಲ್ಲೂ ಬರುತ್ತಾರೆ ಎಂಬುದು ಪ್ರೀತಿಯೊಂದಿಗೆ ಆಶೀರ್ವಾದ ಮಾಡುತ್ತಾರೆಂಬುದು. ಇಲ್ಲ ಇಲ್ಲ ಇಲ್ಲ, ಕನಸಲ್ಲ, ಅವರು ಅವರು ಕನಸಲ್ಲಿ ಅಂದ್ರೆ ನಿದ್ರೆಯಲ್ಲೇ ಇರಬೇಕಿತ್ತು, ನಿದ್ದೆ ಅಲ್ಲ, ಹೀಗೆ ಕೂತ್ಕೊಂಡಿರುವಾಗ ಅವ್ರು ಬಂದಾಗೆ ಆಗುತ್ತೆ ಅಂತ, ಅದು ಭ್ರಮೇನೂ ಅಲ್ಲ, ರಿಯಲ್ ಆಗಿ ಬರ್ತಾರೆ ಅಂತ ಅವ್ರಿಗೆ ಅನ್ಸಿಕೆ. ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ, ಅದು ರಾತ್ರಿ ಅಂತ ಹೇಳಿದ್ರೆ ನೀವು ಕನಸು ಅಂತ ಹೇಳಿ ಹೇಳ್ಬೋದಿತ್ತು. ಇದು ಹಗರಲ್ಲೇ, ನಾನು ಯಾವುದೋ ಸಮಾರಂಭಕ್ಕೆ ಹೊರಟು ಕೂತ್ಕೊಂಡಿದ್ದೇನಪ್ಪ, ಅಣ್ಣವರು ಬರ್ತಾರೆ, ಆಶೀರ್ವಾದ ಮಾಡಿ ಕಳಿಸ್ತಾರೆ. ನಗು ನಗುತ್ತಾ ಮನೆಯೊಳಗೆ ಕಾಣಿಸಿಕೊಳ್ಳುವ ರಾಜ್ಕುಮಾರ್ ರವರು ಸ್ನೇಹದೊಂದಿಗೆ ಪ್ರೀತಿಯೊಂದಿಗೆ ಮಾತನಾಡಲು ಆರಂಭಿಸುತ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾರೆ, ಚಿತ್ರರಂಗದ ಬಗ್ಗೆ ಮಾತುಗಳನ್ನಾಡುತ್ತಾರೆಂದು ವಿಷ್ಣುವರ್ಧನ್ ರವರ ಮಾತುಗಳನ್ನ ಆಲಿಸಿದ ರವಿ ಬೆಳಗೆರೆ ಹಾಗೂ ಗಣೇಶ್ ಕಾಸರಗೋಡ್ ರವರು ಮೂಕವಿಸ್ಮಿತರಾದರು. ಬರ್ತಾರೆ, ಕೂತ್ಕೋತಾರೆ, ಬೆನ್ಮೇಲೆ ಕೈ ಹಾಕ್ತಾರೆ, ಸಿನಿಮಾ ಜಗತ್ತಿನ ಬಗ್ಗೆ ಮಾತಾಡ್ತಾರೆ, ಹೀಗೆ ಹೇಗಿದೆ ಚಿತ್ರರಂಗ ಅಂತ ಕೇಳ್ತಾರೆ, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ, ಎಲ್ಲ ಎಲ್ಲ ಇಬ್ರು ಗೆಳೆಯರು ಇಬ್ರು ಹಿರಿಯ ಸ್ನೇಹಿತರು ಜೊತೆಲಿ ಭೇಟಿಯಾದಾಗ ಏನೇನು ಮಾತಾಡ್ತಾರೋ ಅಷ್ಟನ್ನು ಪರಸ್ಪರ ಮಾತಾಡ್ತಾರೆ. ರಾಜ್ಕುಮಾರ್ ಮಾತಾಡ್ತಾರೆ, ಇಲ್ಲ ಇಲ್ಲ, ನನಗೆ ಆಶ್ಚರ್ಯ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಇದು ಸಾಧ್ಯನಾ ಅಂತೇಳಿ. ಆದ್ರೆ ವಿಷ್ಣುವರ್ಧನ್ ಆ ತರ ಮಾತಾಡೋರಲ್ಲ, ಸುಮ್ ಸುಮ್ಮನೆ ಏನೋ ಬುಡ ಬಿಟ್ಕೊಂಡು ಮಾತಾಡುವಂತ ವ್ಯಕ್ತಿ ವಿಷ್ಣುವರ್ಧನ್ ಅಲ್ಲ, ಅವ್ರು ಜವಾಬ್ದಾರಿ ಜಾಗದಲ್ಲಿರೋರು. ಮತ್ತು ಇದನ್ನ ರವಿ ಹತ್ರ ಹೇಳಿ ನನ್ನ ಹತ್ರ ಹೇಳಿ ಅವ್ರಿಗೆ ಏನು ಆಗ್ಬೇಕಾಗುದೂ ಇಲ್ಲ, ಸಾಂದರ್ಭಿಕವಾಗಿ ಆಡಿದ ಮಾತು ಇದು. ಯಾವ ರೂಪದಲ್ಲಿ ಬರುತ್ತಾರೆಂಬ ಪ್ರಶ್ನೆಗಳಿಗೆ ವಿಷ್ಣುವರ್ಧನ್ ರವರಿಂದ ಬಂದಂತಹ ಉತ್ತರ, ಶ್ವೇತ ವಸ್ತ್ರಧಾರಿಯಾಗಿ ಬರುತ್ತಾರೆ, ನಮ್ಮ ಜೊತೆಯಲ್ಲಿ ಕೂರುತ್ತಾರೆ, ಮಾತನಾಡುತ್ತಾರೆ, ಆನಂತರ ಮಾಯವಾಗುತ್ತಾರೆಂಬುದು. ಬರ್ತಾರೆ, ಇದ್ದಕ್ಕಿದ್ದಾಗೆ ಹೋಗ್ತಾರೆ, ಮಾಯವಾಗಿ ಬರ್ತಾರೆ. ಏನು ಏನು ಆಕಾರ, ಹೇಗೆ ಬರ್ತಿದ್ರು, ಸಹಜವಾದ ಆಕಾರ ಅದು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ನೀವೇನೋ ಹೊಗೆ ತರ ಏನೋ ಬಂತು ಅದಂತು ನಥಿಂಗ್ ಅಲ್ಲ. ರಾಜ್ಕುಮಾರ್ ಅವ್ರು ಹೇಗಿದ್ದಾರೋ ಹಾಗೆ ಎತ್ಕೊಂಡು ಒಂದು ಖರ್ಚಿ, ಬಿಳಿ ಖರ್ಚಿ, ಅದು ಬೆವರು ಅಷ್ಟಕ್ಕೆ ಇಟ್ಕೊಂಡಿರ್ತಾರೆ ಕೈಲಿರ್ತಾರೆ, ಸಮೇತ ಬಂದು ಕೂತ್ಕೊಂಡು ಮಾತಾಡ್ತಾರೆ. ನಾನು ಅವರ ಜೀವಂತವಾಗಿರುವಾಗ ಏನೇನು ಮಾತಾಡ ಯಾವ ರೀತಿ ಮಾತಾಡ್ತಾ ಇದ್ನೋ ಅದೇ ರೀತಿಯಲ್ಲಿ ನಾನು ಅವ್ರ ಮಾತಾಡ್ತಾ ಇದ್ದೆ. ರಾಜ್ಕುಮಾರ್ ತಮ್ಮ ಮನೆಗೆ ಬರುವ ಸಂಗತಿ ಭ್ರಮೆಯಲ್ಲ, ತಮಗೆ ನೇರವಾಗಿ ಗೋಚರವಾಗುತ್ತಿರುವಂತಹ ಸಂಗತಿ ಎಂದು ವಿಷ್ಣುವರ್ಧನ್ ರವರು ಪದೇ ಪದೇ ಹೇಳಲು ನಿಂತರು. ಸಾಕ್ಷಾತ್ ಅಣ್ಣವರೇ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡದಂತ ಆ ಭ್ರಮೆ ಅಂತೇಳಿ ಹೇಳಲಿಕ್ಕೆ ಅವರು ರೆಡಿ ಇಲ್ಲ, ಭ್ರಮೆ ಅಂತೇಳಿ ಹೇಳಲಿಕ್ಕೆ ರೆಡಿ ಇಲ್ಲ, ರಿಯಾಲಿಟಿ ರಿಯಲ್ ಆಗಿ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ರವರು ಯಾವತ್ತಿನಿಂದ ನಿಮ್ಮ ಮನೆಗೆ ಬರಲು ಆರಂಭಿಸಿದರು ಎಂಬ ಪ್ರಶ್ನೆಗಳಿಗೆ ವಿಷ್ಣು ರವರು ನೀಡಿದ ಉತ್ತರ ಮತ್ತಷ್ಟು ಕುತೂಹಲಕಾರಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ರವರು ಇದ್ದಕ್ಕಿದ್ದಂತೆ ದೇಹವನ್ನ ತ್ಯಜಿಸಿಬಿಟ್ಟರು. ರಾಜ್ಕುಮಾರ್ ರವರ ಸಾವಿನ ಸಂಗತಿಯನ್ನ ಕೇಳಿ ಬಹಳಷ್ಟು ನೊಂದ ವಿಷ್ಣುವರ್ಧನ್ ಅವರ ದೇಹವನ್ನು ದರ್ಶನ ಮಾಡಿ ಬಂದರು. ಆನಂತರ ಮಣ್ಣು ಮಾಡುವ ಸಮಯಕ್ಕೆ ಹೋಗಲು ಆಗಲಿಲ್ಲ, ಕಾರಣ ಲಕ್ಷಾಂತರ ಅಭಿಮಾನಿಗಳ ನೂಕುನುಗ್ಗಲು. ಆ ಕಾರಣಕ್ಕಾಗಿ ಸಮಾಧಿ ಮಾಡುವಾಗ ಹೋಗಲು ಸಾಧ್ಯವಾಗದ ವಿಷ್ಣುವರ್ಧನ್ ರವರಿಗೆ ಅದೇ ಮನಸ್ಸಲ್ಲಿ ಉಳಿದು ಬಿಟ್ಟಿತು. ನಾನು ಹೋಗಬೇಕಿತ್ತಲ್ಲ, ಅಂತಿಮ ದರ್ಶನ ಮಾಡಬೇಕಿತ್ತಲ್ಲ ಅನ್ನೋ ಸಂಗತಿ ಮನದಲ್ಲಿ ಉಳಿದುಕೊಂಡು ಬಿಟ್ಟಿತು. ಅಂತಿಮವಾಗಿ ಅವರನ್ನ ನೋಡಲಿಲ್ಲವಲ್ಲ ಎಂಬ ನೋವು ಸದಾ ಕಾಡಲು ಆರಂಭಿಸಿತು. ಕಂಠೀರವ ಸ್ಟುಡಿಯೋದಲ್ಲಿ
ಅವರ ಪಾರ್ಥಿವ ಶರೀರ ತಗೊಂಡೋದಾಗ ಈವನ್ ಅವರ ಫ್ಯಾಮಿಲಿಗೆ ರಾಜ್ಕುಮಾರ್ ಫ್ಯಾಮಿಲಿಗೆ ಅದನ್ನ ಸರಿಯಾಗಿ ನೋಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆಲ್ಲ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಅವರಿಗೆ. ನಾನು ಹೋಗಿ ನೋಡಬೇಕಿತ್ತು ಎಂಬುದು ಕೂಡ ಅವರ ಮನಸ್ಸಲ್ಲಿ ಕೂತ್ಕೊಂಡಿತ್ತು. ಆಗಿಲ್ಲ, ಮನಸ್ಸಲ್ಲಿತ್ತು ಹೋಗ್ಬೇಕು ನೋಡ್ಬೇಕು ಕೊನೆ ಬಾರಿಗೆ ಒಂದ್ಸಲ ನೋಡ್ಬೇಕು ರಾಜ್ಕುಮಾರ್. ರಾಜ್ಕುಮಾರ್ ರವರು ಸಾವನ್ನಪ್ಪಿ ಹಲವು ತಿಂಗಳುಗಳಾದರೂ ಸಹ ಅಂತಿಮ ದರ್ಶನ ಮಾಡಲಿಲ್ಲವಲ್ಲ, ಮಾಡಬೇಕಾಗಿತ್ತಲ್ಲ ಎಂಬ ಸಂಘರ್ಷ ನೋವು ವಿಷ್ಣುವರ್ಧನ್ ರವರನ್ನ ಕಾಡಲು ಆರಂಭಿಸಿದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಸ್ವತಃ ರಾಜ್ಕುಮಾರ್ ರವರೇ ವಿಷ್ಣುವರ್ಧನ್ ರವರ ಮನೆಗೆ ಬಂದದ್ದು, ದರ್ಶನ ನೀಡಿದ್ದು, ಮಾತನಾಡಲು ಆರಂಭಿಸಿದ್ದು. ಅಂತಹ ವಿಸ್ಮಯಕಾರಿ ಸಂಗತಿಗಳನ್ನ ರವಿ ಬೆಳಗೆರೆ ಹಾಗೂ ಗಣೇಶ್ ಕಾಸರಗೋಡ್ರವರ ಬಳಿ ಬಯಲು ಮಾಡಿದಾಗ ಗಣೇಶ್ ಕಾಸರಗೋಡ್ರವರು ವಿಷ್ಣುರವರ ಮುಂದೆ ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ರು. ಆ ವಿಷಯವೇ ರಾಜ್ಕುಮಾರ್ ರವರು ನಿಮಗೆ ಕಾಣಿಸಿಕೊಳ್ಳುತ್ತಿರುವ ಸಂಗತಿಯನ್ನ ಪಾರ್ವತಮ್ಮ ರಾಜ್ಕುಮಾರ್ ರವರಿಗೆ ಹೇಳಬೇಕಿತ್ತು ಎಂಬುದು. ಡಾಕ್ಟರ್ ವಿಷ್ಣುವರ್ಧನ್ ರವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಆ ಒಂದು ಸಂಗತಿಯನ್ನ ಹೇಳಲು ಮನೆಗೆ ಹೋದ ನಂತರ ಏನಾಯ್ತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಹಠಯೋಗದ ಸಾಧನೆಯಿಂದ ಆತ್ಮವಿದ್ಯೆಯನ್ನ ಸಿದ್ಧಿಸಿಕೊಂಡರೆ ಸಾವಿನ ನಂತರವೂ ಅದೇ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು, ಲೋಕ ಕಲ್ಯಾಣಕ್ಕೆ ಮುಂದಾಗಬಹುದೆಂಬ ಮಾತಿಗೆ ಡಾ ರಾಜ್ಕುಮಾರ್ ರವರ ಸಾವಿನ ನಂತರ ನಡೆದಂತಹ ನಡೆಯುತ್ತಿರುವಂತಹ ಅಚ್ಚರಿಗಳೇ ಜೀವಂತ ಸಾಕ್ಷಿ. ಅಂತಿಮ ದರ್ಶನ ಮಾಡಲು ಸಾಧ್ಯವಾಗಲಿಲ್ಲವಲ್ಲ ಎಂಬ ನೋವಿನಿಂದ ದಿನಗಳನ್ನ ಸಾಗಿಸುತ್ತಿರಬೇಕಾದ್ರೆ ಸ್ವತಃ ರಾಜ್ಕುಮಾರ್ ರವರೇ ವಿಷ್ಣುವರ್ಧನ್ ರವರ ಮನೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ರು. ತಮ್ಮ ಮನೆಯಲ್ಲಿ ತಮಗೆ ಎದುರಾಗುತ್ತಿದ್ದಂತೆ ರಾಜರವರು ಕಾಣಿಸಿಕೊಂಡು ಪ್ರೀತಿಯಿಂದ ಮಾತನಾಡುತ್ತಿದ್ದ, ಆಶೀರ್ವಾದ ಮಾಡುತ್ತಿದ್ದ ಸಂಗತಿಯನ್ನ ವಿಷ್ಣುವರ್ಧನ್ ರವರು ಮೊದಲಿಗೆ ಹೇಳಿಕೊಂಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ರವರ ಬಳಿಯಲ್ಲಿ. ಅಂತಹ ಸಂಗತಿಯನ್ನ ಕೇಳಿ ಕಣ್ಣೀರಿಟ್ಟ ಪಾರ್ವತಮ್ಮ ರಾಜ್ಕುಮಾರ್ ವಿಷ್ಣುವರ್ಧನ್ ರವರಿಗೆ ಹೇಳಿದ್ದು, ನೀವೇ ಪುಣ್ಯವಂತರೆಂದು, ನೀವೇ ಭಾಗ್ಯವಂತರೆಂದು. ಒಂದೇ ಒಂದು ಕೇಳಿದ್ದೇನೆಂದ್ರೆ ಈ ವಿಚಾರವಾಗಿ ಪಾರ್ವತಮ್ಮ ಹತ್ರ ಮಾತಾಡಿದ್ದೀರಾ ಅಂತ ಮಾತಾಡಿದೆ. ಏನ್ ಹೇಳಿದ್ರು? ನೋಡಪ್ಪ, ಇದು ನಿನ್ನ ಸೌಭಾಗ್ಯ, ಇದು ಕೊಡ್ತಾ ಇದ್ದಾರೆ, ಅವರು ಇದ್ದಾರೆ, ಅವರು ಇನ್ನೂ ಸತ್ತಿಲ್ಲ ಅಂತ ನನಗೆ ಗೊತ್ತು, ಇದು ನಿನಗೆ ಮಾತ್ರ ಬಂದಿರುವಂತಹ ಭಾಗ್ಯ ಸೌಭಾಗ್ಯ. ಹಠ ಯೋಗದಿಂದ ಅದ್ಭುತ ಶಕ್ತಿಯನ್ನ ಸಂಪಾದಿಸಿಕೊಂಡು ದೇಹವನ್ನ ತ್ಯಜಿಸಿದ ನಂತರವೂ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರುವ ರಾಜಾತ್ಮ ಇದೀಗ ಗಂಡ ಬೇರುಂಡ ರೂಪವನ್ನ ಹೊತ್ತಿದೆ ಎಂಬ ಮಾತು ನಾಯ್ಕರವರದ್ದು. ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನ ಹೊಂದಿರೋ ಗಂಡ ಬೇರುಂಡ ಪಕ್ಷಿಯ ರೂಪವನ್ನ ಹೊತ್ತಿರುವ ರಾಜಾತ್ಮ ಯಾವಾಗ ಯಾವ ರೂಪವನ್ನಾದರೂ ಪಡೆಯಬಹುದಂತೆ, ಅಚ್ಚರಿಗಳ ಮೂಲಕ ಇಡೀ ಲೋಕವನ್ನ ಚಕಿತಗೊಳಿಸಬಹುದಂತೆ. ನಾಯ್ಕರವರ ಇಂತಹ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಹಾಗೆ ನಡೆದಂತಹ, ಹಾಗೆ ನಡೆಯುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇವರ ಹೆಸರು ವಿಜಯ ಅಂತ, ಬಿಇಎಲ್ನಲ್ಲಿ ಕಾರ್ಯನಿರ್ವಹಿಸಿ ಇದೀಗ ನಿವೃತ್ತಿ ಹೊಂದಿರುವ ಮುನಿಸ್ವಾಮಿಯವರ ಮಡದಿ ಇವರು. ರಾಜ್ ಅಭಿಮಾನಿಗಳಾದ ಇವರು ಹಾಗೂ ಇವರ ಪತಿಗೆ ರಾಜ್ಕುಮಾರ್ ಎಂದರೆ ಎಲ್ಲೆಲ್ಲದ ಪ್ರೀತಿ, ಎಲ್ಲೆಲ್ಲದ ಅಭಿಮಾನ. ರಾಜರ ಅಭಿಮಾನಿಗಳಾದ ಇವರು ತಮ್ಮ ಎರಡನೇ ಮಗಳಾದ ಲತಾರವರಿಗೆ ಕೆಲವು ವರ್ಷಗಳ ಹಿಂದೆ ಮದುವೆ ಮಾಡಿದ್ರು. ಮದುವೆಯಾದ ಒಂದೇ ವರ್ಷಕ್ಕೆ ಒಂದು ಗಂಡು ಮಗು ಹುಟ್ಟಿತು. ಆನಂತರ ಒಂದು ಹೆಣ್ಣು ಮಗು ಬೇಕೆಂಬ ಇಚ್ಛೆ ಲತಾರವರ ಪತಿಯವರದ್ದಾಗಿತ್ತು. ಅದಕ್ಕೆ ಕಾರಣ ತಮ್ಮ ಇಡೀ ವಂಶಕ್ಕೆ ಹೆಣ್ಣು ಮಕ್ಕಳು ಹುಟ್ಟದ ಇರುವುದು. ನಮ್ಮ ಫ್ಯಾಮಿಲಿಯಲ್ಲಿ ಇದುವರೆಗೂ ಹೆಣ್ಮಗನೇ ಇಲ್ಲ, ನಮ್ಮ ತಂದೆಯವರಿಗೂ ಇಲ್ಲ, ನಮ್ಮ ಬ್ರದರ್ಗೂ ಇಲ್ಲ. ಇವರ ಇಚ್ಛೆ ಇಚ್ಛೆಯಾಗಿ ಉಳಿದು ಬಿಟ್ಟಿತು.
ಕೆಲವು ಜ್ಯೋತಿಷಿಗಳು ನಿಮಗೆ ಮತ್ತೆ ಗಂಡು ಮಗುವೇ ಜನಿಸುತ್ತೆ ಅಂತ ಹೇಳಿಬಿಟ್ಟರು. ಆ ಕಾರಣಕ್ಕಾಗಿ ಈ ದಂಪತಿ ಮತ್ತೆ ಮಗುವಿಗಾಗಿ ಪ್ರಯತ್ನ ನಡೆಸಲಿಲ್ಲ. ಇವರಿಗೆ ಮೊದಲಿಗೆ ಜನಿಸಿದ ಗಂಡು ಮಗುವಿಗೆ 4 ವರ್ಷಗಳ ನಂತರ ಹೆಣ್ಣು ಮಗುವಿನ ಆಸೆ ಇವರಿಂದ ದೂರಾಗಲಿಲ್ಲ. ಅಂತಹ ಸ್ಥಿತಿಯಲ್ಲಿ ವಿಜಯಮ್ಮನವರು ಒಂದು ಉಪಾಯವನ್ನು ಮಾಡಿದ್ರು. ಆ ಉಪಾಯವೇ ರಾಜರ ಸಮಾಧಿ ಬಳಿಗೆ ಹೋಗುವುದು, ತಮ್ಮ ಇಚ್ಛೆಯನ್ನ ಹೇಳಿಕೊಳ್ಳುವುದು. ಅಂತಹ ನಿರ್ಧಾರವನ್ನ ತಳೆದ ಇವರು ತಮ್ಮ ಮಗಳು ಹಾಗೂ ಅಳಿಯನನ್ನ ಸಮಾಧಿ ಬಳಿಗೆ ಕರೆದುಕೊಂಡು ಹೋದರು. ಸಮಾಧಿಯ ಮುಂದೆ ಹೆಣ್ಣು ಮಗುವಿಗಾಗಿ ಸಂಕಲ್ಪವನ್ನು ಮಾಡಿ 10 ನಿಮಿಷಗಳ ಕಾಲ ಧ್ಯಾನ ಮಾಡಲು ಮಗಳು ಹಾಗೂ ಅಳಿಯನಿಗೆ ಹೇಳಿದ್ರು. ಇವರ ಸಲಹೆಯಂತೆಯೇ ಅವರು ಧ್ಯಾನಕ್ಕೆ ಕುಳಿತರು. ಇಲ್ಲಿ ಧ್ಯಾನ ಮಾಡಿ ಹೋದ ಒಂದೇ ವರ್ಷದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ರಾಜ್ಕುಮಾರ್ ಹುಟ್ಟಿದ ದಿನವಾದ April 24ರಂದೇ ಒಂದು ಹೆಣ್ಣು ಮಗು ಜನ್ಮಿಸಿತ್ತು. ಅಪ್ಪಾಜಿಯವರು ಇಲ್ಲಿದ್ರೆ ನನ್ನ ಹೊಟ್ಟೆಲ್ ಹೆಣ್ಮಗು ಬೇಕೇ ಬೇಕು ಅಂದ್ಬಿಟ್ಟು ಸರಿ ಹಂಗ ಅನ್ಕೊಂಡು 3 ತಿಂಗಳು ಕನ್ಸೀವ್ ಆದೆ. ನಾನು 23ಕ್ಕೆ ಹೋದೆ, ನಾನು ನಾಳೆ ಬನ್ನಿ ಅಂತಂದ್ರು. ಮತ್ತೆ 24ಕ್ಕೆ ಹೋಗಿ ಅಡ್ಮಿಟ್ ಆದೆ. ನಾರ್ಮಲ್ ಡೆಲಿವರಿನೇ ಆಯ್ತು. 24ನೇ ತಾರೀಕೇ ಆಯ್ತು ಡೆಲಿವರಿ. ಅದು ಹೆಣ್ಮಗು ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ಇವ್ರು ಎಲ್ಲರೂ ತುಂಬಾನೇ ಆಶ್ಚರ್ಯ ಬಿಟ್ಬಿಟ್ರು. ಅದೇ ಡೇಟ್ ಆಫ್ ಬರ್ತ್ April 24, ಅವರು ಹುಟ್ಟಿದ ಹಬ್ಬದ ದಿವಸ ಹುಟ್ಟಿದ ಡೇಟ್ ದಿವಸ ನನ್ನ ಮೊಮ್ಮಗಳು ಹುಟ್ಟಿದಾಳೆ. ಅದೇ ಡೇಟ್ ಅಲ್ಲಿ ಸೈಟ್ ಆಗಿದೆ. ಅಣ್ಣವರು ಸಮಾಧಿ ಹತ್ರ ಹೋಗಿ ಕುಳಿತು ಪ್ರಾರ್ಥನೆ ಮಾಡಿ ಮುಂದಿನ April 15 ಗೃಹ ಪ್ರವೇಶ. ಅಪ್ಪಾಜಿಯವರ ಹೆಸರಿಟ್ಟೇ ಗೃಹ ಪ್ರವೇಶ ಮಾಡ್ತೀವಿ. ಮಾನ ಎಂಬುದು ನಾನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗವನ್ನ ಹಠಯೋಗವನ್ನ ಕಲಿಯಲು ಮುಂದಾಗಿದ್ದಾದರೂ ಏತಕ್ಕೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರವಿದೆ. ಆ ಉತ್ತರವೇ ತಮ್ಮ ಜೀವನವನ್ನೇ ಬದಲಿಸಿದ ಹುಬ್ಬಳ್ಳಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕಾವಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕಾವಂಡಿ ವಿಧಿ ಅಲೆನಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹಠಯೋಗಿ ಡಾಕ್ಟರ್ ರಾಜ್ ರವರಿಗೆ ಹುಬ್ಬಳ್ಳಿಯಲ್ಲಿ ಎದುರಾದಂತಹ ಅಚ್ಚರಿಯಾದ್ರೂ ಏನು? ಅವರು ಯೋಗ ಕಲಿಯಲು ಮುಂದಾಗಿದ್ದಾದ್ರೂ ಏಕೆ? ಅವರನ್ನ ಸಮಾಧಿ ಮಾಡಿರುವಂತಹ ಸ್ಥಳದ ರಹಸ್ಯವಾದ್ರೂ ಏನು? ಅವರು ಕೋಣೆಯಲ್ಲೇ ಇದ್ದುಕೊಂಡೇ ಅನ್ಯ ಸ್ಥಳಗಳಲ್ಲಿ ಕಾಣಿಸಿಕೊಂಡಿದ್ದಾದ್ರೂ ಹೇಗೆ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.